ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ 2022-23 ಸಾಲಿನ ಶೈಕ್ಷಣಿಕ ಧನಸಹಾಯ ಬಿಡುಗಡೆ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರೂ ಆದಂಥ ಮಾನ್ಯ ಬಸವರಾಜ್ ಎಸ್ ಹೊರಟ್ಟಿಯವರೇ, ರಾಜ್ಯದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಮಾನ್ಯ ಮುನಿಯಪ್ಪನವರೇ, ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಶ್ರೀ ಸಂತೋಷ್ ಎಸ್ ಲಾಡ್ ಅವರೇ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಗೋವಿಂದ ರಾಜ್ ಅವರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಕಾರ್ಮಿಕ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರು, ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಮತ್ತು ಇತರ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನಸಹಾಯವನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ. ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಸಿಕ್ಕಬೇಕು, ಅವರು ಕೂಡ ಶಿಕ್ಷಿತರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಸುಮಾರು 226 ಕೋಟಿ ಇವತ್ತು ಎಲ್ಲ ಕಾರ್ಮಿಕರ ಮಕ್ಕಳಿಗೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 960,000 ಮಕ್ಕಳಿಗೆ, 960,000 ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಕ್ಕಂಥವ್ರು, ಕಾಲೇಜಿನಲ್ಲಿ ಓದ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ಈ ಕಾರ್ಮಿಕ ಇಲಾಖೆ ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಇದೆ. ಈ ಕಲ್ಯಾಣ ನಿಧಿ ವತಿಯಿಂದ ಎಲ್ಲರೂ, ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರು ಅಲ್ವಾ, ಅಸಂಘಟಿತ ಕಾರ್ಮಿಕರು, ಕಾರ್ಮಿಕ ವರ್ಗದಲ್ಲಿ ಎರಡು ಥರ ಇದ್ದಾರೆ, ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಅಂತೇಳಿ. ಈ ಶೈಕ್ಷಣಿಕ ಸಹಾಯಧನ ಕೊಡ್ತಾ ಇರತಕ್ಕಂಥದ್ದು ಅಸಂಘಟಿತ ಕಾರ್ಮಿಕ ಮಕ್ಕಳಿಗೆ, ಅಸಂಘಟಿತ ಕಾರ್ಮಿಕ ಮಕ್ಕಳಿಗೆ. ಕಾರ್ಮಿಕರಲ್ಲಿ ಸುಮಾರು 83% ಅಸಂಘಟಿತ ಕಾರ್ಮಿಕರೇ ಇದ್ದಾರೆ, 83% ಅಸಂಘಟಿತ ಕಾರ್ಮಿಕರು. ಕೃಷಿ ಇಲಾಖೆಯನ್ನು ಬಿಟ್ಟರೆ
ಹೆಚ್ಚು ನಮ್ಮ ದೇಶದಲ್ಲಿ ಕಾರ್ಮಿಕರು ಹೆಚ್ಚಾಗಿರ್ತಕ್ಕಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಯಾವುದೇ ರಾಷ್ಟ್ರದ ಕಲ್ಯಾಣ ಅದರ ಶಕ್ತಿ ನಿಜವಾಗಿರ್ತಕ್ಕಂಥದ್ದು ಕಾರ್ಮಿಕರಲ್ಲಿ ಅಂತಕ್ಕಂಥ ಮಾತು. ಒಂದು ದೇಶದ ಅಭಿವೃದ್ಧಿ ಅಥವಾ ಕಲ್ಯಾಣ, ಆ ಶಕ್ತಿ ಯಾರಪ್ಪ ಅಂತಂದ್ರೆ, ನಿಜವಾದ ಶಕ್ತಿ ಯಾರಪ್ಪ ಅಂತಂದ್ರೆ ಕಾರ್ಮಿಕರು. ಈ ದೇಶದಲ್ಲಿ ಸಂಪತ್ತನ್ನು ಉತ್ಪಾದನೆ ಮಾಡೋರು ಒಂದು ವರ್ಗ, ಅದು ಕಾರ್ಮಿಕ ವರ್ಗ, ಕೃಷಿ ವರ್ಗ. ಅನುಭವಿಸೋರು ಬೇರೆ ವರ್ಗ. ಇದನ್ನೇ ಬಸವಣ್ಣವರು ಹೊರಟಿ ಕಾಯಕ ಮತ್ತು ದಾಸೋಹ ಅಂತ ಕರೆದ್ರು. ಬಸವಣ್ಣವರು ಕಾಯಕ ಮತ್ತು ದಾಸೋಹ. ಕಾಯಕ ಅಂತಂದರೆ ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಈ ದೇಶದ ಉತ್ಪಾದನೆ ಆಗ್ತದಲ್ಲ, ಉತ್ಪನ್ನ ಇದೆಯಲ್ಲ, ಈ ಉತ್ಪನ್ನದಲ್ಲಿ ಎಲ್ಲರೂ ಭಾಗವಹಿಸಬೇಕು, ಅದು ಕಾಯಕ. ಉತ್ಪಾದನೆ ಆದದನ್ನ ಎಲ್ಲರೂ ಅನುಭವಿಸ್ಬೇಕು, ಹಂಚ್ಕೋಬೇಕು, ಅದು ದಾಸೋಹ. ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಆಕ್ಟಿವಿಟೀಸ್ನಲ್ಲಿ ಎಲ್ಲರೂ ಭಾಗವಹಿಸಿ, ಯಾರು ಕೂತ್ಕೊಂಡು ತಿನ್ನಬಾರದು, ಎಲ್ಲರೂ ಕೂಡ ಉತ್ಪನ್ನ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿ, ಎಲ್ಲರೂ ಭಾಗವಹಿಸಿ ಉತ್ಪಾದನೆ ಆದದನ್ನು ಎಲ್ಲರೂ ಹಂಚ್ಕೋಬೇಕು. ಇದನ್ನೇ ಬಸವಣ್ಣವರು, ಬಸವಾದಿ ಶರಣರು ಕಾಯಕ ಮತ್ತು ದಾಸೋಹ ಅಂತ ಕರೆದರು. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಈ ಥರ ಇದ್ದರೆ ದೇಶದಲ್ಲಿ ಬಡತನ, ನಿರುದ್ಯೋಗ, ಅನಕ್ಷರತೆ ಇರಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇದು ಆಗಬೇಕು ಈ ದೇಶದಲ್ಲಿ. ಇದನ್ನೇ ನಮ್ಮ ಸಂವಿಧಾನದಲ್ಲಿ ಹೇಳಿರೋದು, ಎಲ್ರಿಗೂ ಸಮಾನ ಅವಕಾಶಗಳು ಕೊಡಬೇಕು, ಎಲ್ರಿಗೂ ಅಧಿಕಾರದಲ್ಲಿ ಪಾಲ್ಗೊಡಬೇಕು, ಎಲ್ರಿಗೂ ಸಂಪತ್ತಿನಲ್ಲಿ ಪಾಲ್ಗೊಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ. ಎಲ್ರಿಗೂ ಪಾಲು ಸಿಕ್ಕಬೇಕು, ಬರೀ ಕೆಲವರೇ ಅನುಭವಿಸೋದು ಸಾಲದು, ಎಲ್ಲರೂ ಅನುಭವಿಸ್ಬೇಕು. ಅದೇ ನಿಜವಾದಂಥ ಪ್ರಜಾಪ್ರಭುತ್ವ. ಇದನ್ನೇ ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಹೇಳಿರ್ತಕ್ಕಂಥದ್ದು ಇದನ್ನೇ. ಅದಕ್ಕೆ ಈಗ ಎಲ್ಲ ಮಕ್ಕಳಿಗೂ ಕೂಡ, ಶಾಲಾ ಮಕ್ಕಳಿಗೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಾ ಇದ್ದೀವಿ. ಯಾಕಂತಂದ್ರೆ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕು. ಸಂವಿಧಾನ ಗೊತ್ತಿಲ್ಲದೆ ಹೋದರೆ ದೇಶದ ಇತಿಹಾಸನೂ ಕೂಡ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಗೊತ್ತಾ, ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವರು ಭವಿಷ್ಯ ನಿರ್ಮಾಣ ಮಾಡ್ತಾರೆ, ಯಾರಿಗೆ ಇತಿಹಾಸನೇ ಗೊತ್ತಿರಲ್ಲ ಅವರು ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಈ ದೇಶದ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥದ್ದು ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು. ಅವರು ಭವಿಷ್ಯ ನಿರ್ಮಾಣ ಮಾಡಬೇಕಲ್ಲ. ನಾವು ಏನು ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ? ಸಮಾಜ ಬರೀ 7 ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯನಾ? ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದಾಗ, ಅವುಗಳನ್ನು ಜಾರಿ ಕೊಟ್ಟಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಶೂದ್ರವರ್ಗದ ಜನ ಮತ್ತು ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಶೂದ್ರವರ್ಗದ ಜನ ಮತ್ತು ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ಶತಶತಮಾನಗಳ ಕಾಲ ವಂಚಿತರಾದ ಅದರ ಪರಿಣಾಮವಾಗಿಯೇ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರತಕ್ಕಂಥ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇವು ಹೋಗಲಾಡಿಸ್ಬೇಕಲ್ವಾ? ಸಾಮಾಜಿಕ ಅಸಮಾನತೆ ಹಿಂಗೆ ಮುಂದುವರಿಬೇಕಾ? ಆರ್ಥಿಕ ಅಸಮಾನತೆ ಹಿಂಗೆ ಮುಂದುವರಿಬೇಕಾ? ಇವೆರಡೂ ಹೋಗ್ಬೇಕು ಸಮಾಜದಲ್ಲಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಗೆ ಬಂದಿದ್ದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತಿನ ಏನು ಹೇಳಿದ್ರು ಅಂತಂದರೆ, ಜನವರಿ 26, 1950 ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ಹೋಗಲಾಡಿಸ್ತೇವೆಂದ್ರೆ, ಯಾರು ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಆ ಜನರೇ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಆ ಸೌಧವನ್ನು ಧ್ವಂಸ ಮಾಡ್ತಾರೆ, ಎಚ್ಚರಿಕೆಯಾಗಿರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕಾರ್ಮಿಕರ ಮಕ್ಕಳು ಕೂಡ, ಪಾಪ, ನಾನು ಕೇಳಿದೆ ಅವರಿಗೆ, ಒಬ್ರಿಗೆ 10,000, ಒಬ್ರಿಗೆ 6,000, ಒಬ್ರಿಗೆ 4,000, ಹಿಂಗೆಲ್ಲ ನಾವು ಇವತ್ತು ಶೈಕ್ಷಣಿಕ ಸಹಾಯಧನ ಕೊಟ್ಟೆವು. ಆ ಸಹಾಯ ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಸಾಮಾನ್ಯ ಜನರ ಮಕ್ಕಳು, ಕಾರ್ಮಿಕರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಬಡವ್ರ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು, ದಲಿತರ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಹಿಂದುಳಿದವ್ರ ಮಕ್ಕಳು ಕೂಡ ಹಿಂದಿ ಬರಬೇಕು, ಮಹಿಳೆಯರು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಮತ್ತು ಅಲ್ಪಸಂಖ್ಯಾತರ ಮಕ್ಕಳು ಕೂಡ ಮುಖ್ಯವಾಹಿನಿಗೆ ಬರಬೇಕು. ನಮ್ಮಲ್ಲಿ ಎಲ್ಲ ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಇವರೆಲ್ಲರೂ ಕೂಡ ಒಟ್ಟಿಗೆ ಈ ಬಹು ಸಂಸ್ಕೃತಿ ಇರ್ತಕ್ಕಂಥ, ಬಹುತ್ವ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಎಲ್ಲರದ್ದು ಬೆಳವಣಿಗೆ ಆದಾಗ ಮಾತ್ರ ನಾವು ಸಮಾಜ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವ್ರನ್ನ ಬಿಟ್ಟು ಕೆಲವ್ರನ್ನ ಮಾತ್ರ ನಾವು ಪ್ರೋತ್ಸಾಹ ಕೊಟ್ಟರೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜ ಹೊಡಿತಕ್ಕಂಥವ್ರ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಯಾರೇ ಸಮಾಜ ಹೊಡೀಲಿ, ಯಾರನ್ನೇ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಲಿ, ಅಂಥವ್ರ ವಿರುದ್ಧ ಸಮಾಜ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವರನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ಮುಲಾಜಿಲ್ಲದೇನೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ಅತ್ಯಂತ ಅವಶ್ಯ ಇಂದಿನ ಸಮಾಜದಲ್ಲಿ. ಇದೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು. ಅದಕ್ಕೆ ಸಂವಿಧಾನ ವಿರೋಧ ಮಾಡೋರು ಇದ್ದಾರೆ ಈ ದೇಶದಲ್ಲಿ. ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರು ಯಾರು ಕೂಡ ಸಮಾಜ ನಿರ್ಮಾಣ ಮಾಡಬೇಕು ಅಂತಕ್ಕಂಥವ್ರಲ್ಲ. ಅವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರೋರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಂತವರನ್ನ ಅವ್ರನ್ನೇ ನಾವು ಪಟ್ಟಭದ್ರ ಹಿತಾಶಕ್ತರು ಅಂತ ಕರಿತೀವಿ. ಪಟ್ಟಭದ್ರ ಹಿತಾಶಕ್ತರು ಅಂತ ಕರಿತೀವಿ. ಇಂಥವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ನಾವು, ನಮ್ಮ ಸರ್ಕಾರ ಎಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ನ್ಯಾಯ ಸಿಕ್ಕಬೇಕು ಮೊದಲು ಅಂತಕ್ಕಂಥದ್ದನ್ನು ನಾವು ಅದನ್ನು ನಂಬಿಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಲ್ಲ, ಈ 5 ಗ್ಯಾರಂಟಿಗಳು ಯಾಕೆ ಕೊಟ್ಟಿದ್ದೀವಿ ಅಂತಂದರೆ, ಯುರೋಪ್ ದೇಶದಲ್ಲಿ
ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಅಂದರೆ ಜನರ ಕೈನಲ್ಲಿ ಹಣ ಇರಬೇಕಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕಲ್ಲ. ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಇಲ್ಲದೆ ಹೋದರೆ ಆರ್ಥಿಕತೆ ಹೆಂಗೆ ಬೆಳವಣಿಗೆ ಆಗುತ್ತೆ, ಆರ್ಥಿಕ ಚಟುವಟಿಕೆಗಳಾಗಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಅದಕ್ಕೋಸ್ಕರನೇ ನಾವು ಇವತ್ತು ಮಹಿಳೆಯರಿಗೆ, ಎಲ್ಲ ಬಡವರಿಗೆ, ಎಲ್ಲ ಜಾತಿ ಬಡವರಿಗೆ, ಇದರಲ್ಲಿ ಧರ್ಮ ಇಲ್ಲ, ಜಾತಿ ಇಲ್ಲ, ಈಗ ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನಲ್ಲಿ ಇಂಥ ಜಾತಿಯವ್ರಿಗೆ ಅಂತ ಇದೆಯಾ, ಇಂಥ ಧರ್ಮದವ್ರಿಗೆ ಅಂತ ಇದೆಯಾ? ಎಲ್ಲ ಧರ್ಮದವ್ರಿಗೂ ಇರ್ತೀವಿ, ಎಲ್ಲ ಜಾತಿಯವ್ರಿಗೂ ಕೊಡ್ತೀವಿ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಇಂಥ ಜಾತಿಯವ್ರಿಗೆ, ಇಂಥ ಧರ್ಮದವ್ರಿಗೆ ಅಂತ ಕೊಡ್ತೀವ? ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರಿಗೂ. ಅನ್ನಭಾಗ್ಯ ಕಾರ್ಯಕ್ರಮ ಇಂಥ ಜಾತಿಯವ್ರಿಗೆ, ಇಂಥ ಧರ್ಮದವ್ರಿಗೆ ಅಂತ ಕೊಡ್ತೀವ? ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವ್ರಿಗೆ ಕೊಡ್ತೀವಿ. ಯಾರು ಬಿಲೋ ಪಾವರ್ಟಿ ಲೈನ್ನಲ್ಲಿ ಇರ್ತಾರೆ ಅವ್ರಿಗೆಲ್ರಿಗೂ ಕೊಡ್ತೀವಿ. ಹಾಗೆ ಯುವ ನಿಧಿ ಕೊಡ್ತೀವಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ ಅನ್ಎಂಪ್ಲಾಯ್ಡ್ ಎರಡು ವರ್ಷ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು. BSMN ಡಿಗ್ರಿ ಪದವೀಧರರಿಗೆ, ನಿರುದ್ಯೋಗಿ ಪದವೀಧರರಿಗೆ 2-3 ಸಾವಿರ ರೂಪಾಯಿ ಕೊಡ್ತೀವಿ ಎರಡು ವರ್ಷದವರೆಗೆ ತಿಂಗಳಿಗೆ. ಅದು ಇಂಥ ಜಾತಿ ಇಂಥವ್ರಿಗೆ ಅಂತ ಕೊಡ್ತೀವ, ಇಂಥ ಧರ್ಮದವ್ರಿಗೆ ಅಂತ ಕೊಡ್ತೀವ? ಎಲ್ಲ ಜಾತಿಯವ್ರಿಗೆ ಎಲ್ಲ ಧರ್ಮದವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ 2,000 ರೂಪಾಯಿ ಮಹಿಳಾ ಹೆಡ್ಡಿಗೆ, ಯಾರು ಹೆಡ್ ಆಫ್ ದಿ ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಸುಮಾರು 1,16,00,000, 1,16,00,000. ಇನ್ನು ಕೆಲವರು ಸಿಕ್ಕಿಲ್ಲ, ಕಾರಣ ತಾಂತ್ರಿಕ ಕಾರಣಗಳಿಂದ ಕೆಲವರು ಸಿಕ್ಕಕ್ಕಾಗಿಲ್ಲ. 1,07,00,000 ಜನರಿಗೆ ಈಗ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೆ. ನಿಮ್ಮ 2,000 ರೂಪಾಯಿ ಇದ್ರೆ ನಿಮಗೆ ಕೊಂಡ್ಕೊಳ್ಳೋ ಶಕ್ತಿ ಬರಲ್ವಾ? ಅಂಗಡಿಗೆ ಹೋಗ್ತೀರಿ, ಶಾಲಾ ನಿಮ್ಮ ಮಕ್ಕಳಿಗೆ ಪುಸ್ತಕ ತಗೊಡ್ತೀರಿ, ಬಟ್ಟೆ ತಗೊಡ್ತೀರಿ, ಮತ್ತು ಬೇರೆ ಆಹಾರ ಪದಾರ್ಥಗಳು ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಅಡುಗೆ ಅನಿಲ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಇವತ್ತು ನಾವು ಪುಕ್ಕಟೆ ಬಸ್ನಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಇಳಿದ ಮೇಲೆ ಸುಮಾರು 87-88 ಕೋಟಿ ಹೆಣ್ಣು ಮಕ್ಕಳು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ ಬಸ್. ಅವ್ರೇನು ಮನೇಲೇ ಇರ್ತಾರ, ಕೆಲಸಕ್ಕೆ ಹೋಗ್ತಾರೆ, ಇನ್ನೆಲ್ಲರೂ ನೆಂಟರ ಮನೆಗೆ ಹೋಗ್ತಾರೆ, ತಾಯಿ ಮನೆಗೆ ಹೋಗ್ತಾರೆ, ಸ್ನೇಹಿತರ ಮನೆಗೆ ಹೋಗ್ತಾರೆ. ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಯ್ತವೆ, ದೇವಸ್ಥಾನಗಳಿಗೆ ಹೋಗ್ತಾರೆ. ನಾನು ಧರ್ಮಸ್ಥಳದ ಹೆಗ್ಡೆಯವ್ರು ನನಗೆ ಒಂದು ಪತ್ರ ಬರೆದಿದ್ರು, ಏನಪ್ಪ ಅಂತಂದರೆ, ನೀವು ಶಕ್ತಿ ಯೋಜನೆ ಮಾಡಿದ ಮೇಲೆ, ಫ್ರೀ ಬಸ್ ಮಾಡಿದ ಮೇಲೆ ನಮ್ಮ ದೇವಸ್ಥಾನಕ್ಕೆ ಬರೋರು ಭಾಳ ಜಾಸ್ತಿ ಆಗ್ಬಿಟ್ಟವ್ರೆ ಜನ ಅಂತ. ಆಮೇಲೆ ನಾನು ಕೇಳಿದೆ ಇನ್ನೇನು ಮಾಡ್ತಾ ಇದ್ದರು ಅಂತ, ಅವರು ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾವ್ರೆ ಅಂತ ಹೇಳಿದ್ರು. ಪಾಪ ಅವ್ರಿಗೆಲ್ಲ ಒಳ್ಳೇದಾಗಲಿ, ಯಾರ್ಯಾರು ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾರೆ, ಎಲ್ಲ ಹೆಣ್ಮಕ್ಕಳಿಗೆ ಮತ್ತು ಬಸ್ನಲ್ಲಿ ಫ್ರೀಯಾಗಿ ತಿರುಗಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಸ್ವಾಗತ.
ಅದರಿಂದ ಈ ಸಮಾಜದಲ್ಲಿ ಇರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಅವರು ಕಾರ್ಮಿಕರ ಮಕ್ಕಳಿರ್ಬೋದು, ರೈತರ ಮಕ್ಕಳಿರ್ಬೋದು, ದಲಿತರ ಮಕ್ಕಳಿರ್ಬೋದು, ಎಲ್ಲ ಹಿಂದುಳಿದವ್ರ ಮಕ್ಕಳಿರ್ಬೋದು, ಅಲ್ಪಸಂಖ್ಯಾತರ ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ಎಲ್ರಿಗೂ ಮಕ್ಕಳುಗಳು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಮತ್ತೆ ವಿದ್ಯೆಯನ್ನು ಕಲಿಬೇಕು. ಇವತ್ತು ಕಾನೂನುಗಳು ಮಾಡಿದ್ದೀವಿ ನಾವು, ಫ್ರೀ ಎಜುಕೇಷನ್ ಎಲ್ರಿಗೂ ಸಿಕ್ಕಬೇಕು ಅಂತ ಮಾಡಿದ್ದೀವಿ. ರೈಟ್ ಟು ಎಜುಕೇಷನ್ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಈ ರೈಟ್ ಟು ಎಜುಕೇಷನ್ ತಗೊಬಂದದ್ದು ಇಂದಿನ ನಮ್ಮ ಸರ್ಕಾರ ಇದ್ದಾಗ ತಗೊಬಂದದ್ದು. ಇದನ್ನು ಶಿಕ್ಷಣ ನಮ್ಮ ಹಕ್ಕು, ಇದನ್ನ ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ವಿಶೇಷವಾಗಿ ಬಡವರ ಮಕ್ಕಳು, ಕಾರ್ಮಿಕರ ಮಕ್ಕಳು ವಂಚಿತರಾಗಲೇಬಾರ್ದು, ಡ್ರಾಪ್ಔಟ್ ಆಗಲೇಬಾರ್ದು. ಡ್ರಾಪ್ಔಟ್ ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರನೇ ಇವೆಲ್ಲ ಸಹಾಯಗಳನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗಳನ್ನು, ಸ್ಕಾಲರ್ಶಿಪ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಸಾಮಾಜಿಕ ಶಕ್ತಿ, ಆರ್ಥಿಕ ಶಕ್ತಿ, ಯಾರಿಗೆ ದುರ್ಬಲ ವರ್ಗದವರಿದ್ದಾರೆ ಆ ಜನರಿಗೆ ಶಕ್ತಿ ತುಂಬತಕ್ಕೋಸ್ಕರ ಈ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಕಾರ್ಮಿಕ ಇಲಾಖೆ ಎಲ್ರಿಗೂ ಕೂಡ ಸುಮಾರು 226 ಕೋಟಿ ರೂಪಾಯಿಗಳನ್ನು ಶೈಕ್ಷಣಿಕ ಸಹಾಯಧನ ಅಂತೇಳಿ ಕಾರ್ಮಿಕರ ಮಕ್ಕಳಿಗೆ, ಅದು ವಿಶೇಷವಾಗಿ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ, ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಡಿ ಬಿ ಟಿ ಮೂಲಕ ಅವರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ಕೆಲಸ. ಎಲ್ಲ ಕಾರ್ಮಿಕರ ಮಕ್ಕಳು ಕೂಡ ವಿದ್ಯಾವಂತರಾಗಲಿ, ಮುಖ್ಯವಾಗಿ ನಿಮಗೆ ಬರಲಿ, ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ತೊಡಗಲಿ ಅಂತೇಳಿ ಆಶಿಸಿ, ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂಥ ಕಾರ್ಮಿಕ ಇಲಾಖೆಯವರಿಗೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.